ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಗೆಳೆಯರೇ. ನಾನು ನಿಮಗೆ ಪ್ರೀವಿಯಸ್ ಎರಡು ವಿಡಿಯೋದಲ್ಲಿ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ನಾವು ಲ್ಯಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ಗಳ ಅವಶ್ಯಕತೆ ಏನು ಮತ್ತು ಕಾಲಮಾನವನ್ನು ಹ್ಯಾಂಗೆ ಕಂಡುಹಿಡಿತೀವಿ, ದಿನಾಂಕವನ್ನು ಹ್ಯಾಂಗೆ ಕಂಡುಹಿಡಿತೀವಿ ಇದೆಲ್ಲ ಸಹ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ನಾವಂದರೆ, ಈ ಇಂಪಾರ್ಟೆಂಟ್ ಏನಂದ್ರೆ ಅಕ್ಷಾಂಶಗಳಿದಾವಲ್ಲ, ಅಕ್ಷಾಂಶಗಳು ಯಾವ್ಯಾವ ದೇಶದ ಮುಖಾಂತರ ಹಾದು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸುಮಾರು ಬಾರಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಎಕ್ಸಾಮ್ಗಳಲ್ಲಿ ಯಾವ ದೇಶದ ಮೇಲೆ ಹಾದು ಹೋಗುತ್ತೆ, ಯಾವ ದೇಶದ ಮೇಲೆ ಹಾದು ಹೋಗಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ದ್ಯಾಟ್ ಇಷ್ಟು ಅಂದರೆ ನಿಮಗೆ ಗೊತ್ತಿರಬೇಕು ಯಾವ ದೇಶದ ಮೇಲೆ ಹಾದು ಹೋಗುತ್ತೆ ಅನ್ನೋದು. ಇವಾಗ ಈಗ ಅದು ನೋಡೋಣ. ನಾವು ನೋಡಿ ನೋಡಿ, ನಾ ಇದನ್ನು ಮಾಡ್ತಾ ಇರೋದು ಸಮಭಾಜಕ ವೃತ್ತ, ಸಮಭಾಜಕ ವೃತ್ತ, ಸಮಭಾಜಕ ವೃತ್ತ, ಸಮಭಾಜಕ ವೃತ್ತ ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗುತ್ತೆ ಅಂತ ನಿಮ್ಮ ಎಕ್ಸಾಮಲ್ಲಿ ಏನಾದರೂ ಪ್ರಶ್ನೆ ಬಂದಿದೆ, ಇದೆಲ್ಲ ಗೊತ್ತಿರಬೇಕು. ಗೆಳೆಯರೆ, ನಿಮಗೆ ಕೆಳಗನೆಗಳಲ್ಲೇ ಯಾವುದೋ ಮೇಲೆ ಹಾದು ಹೋಗಿದೆ ಅಥವಾ ಹಾದು ಹೋಗಿಲ್ಲ ಈ ಥರ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಫ್ರೀಕ್ವೆಂಟ್ಲಿ ಆಗಿ ಕೇಳ್ತಾರೆ. ಸೊ ದ್ಯಾಟ್ ನಿಮ್ಗೆ ಗೊತ್ತಿರಬೇಕು. ನೋಡಿ, ಫಸ್ಟು ಸ್ಪೆಸಿಫಿಕ್ ಕ್ವೆಶನ್ ಅಂದರೆ ಪೆಸಿಫಿಕ್ ಸಮುದ್ರ ಅಂತ ಹೇಳ್ತೀವಿ. ಈ ಪೆಸಿಫಿಕ್ ಸಮುದ್ರದ ಮೇಲೆ ಹಾದು ಹೋಗುತ್ತೆ. ತದನಂತರದಲ್ಲಿ ಪೆಸಿಫಿಕ್ ಸಮುದ್ರ ಆದಮೇಲೆ ಸೌತ್ ಅಮೇರಿಕಾ, ಸೌತ್ ಅಮೇರಿಕಾದ ಮೂರು ದೇಶಗಳ ಮೇಲೆ ಹಾದು ಹೋಗುತ್ತೆ. ಒಂದನೇದು ಹೇಳಿ ಇಕ್ವೇಟರ್ ಅಂತ ಹೇಳ್ತೀವಿ, ಎರಡನೇದು ಭೂಗೋಟ ಅಂತ ಹೇಳ್ತೀವಿ, ಮೂರನೇದು ಬ್ರೆಜಿಲ್ ಅಂತ ಹೇಳ್ತೀವಿ. ಈ ಸೌತ್ ಅಮೇರಿಕಾ ಖಂಡ ಆದಮೇಲೆ ನೀವು ಮ್ಯಾಪಲ್ಲಿ ನೋಡಿದಾಗ ಇಲ್ಲಿ ಅಟ್ಲಾಂಟಿಕ್ ಸಮುದ್ರ ಕಾಣಿಸುತ್ತೆ, ಆ ಅಟ್ಲಾಂಟಿಕ್ ಸಮುದ್ರದ ಮೇಲೆ ಹಾದು ಹೋಗುತ್ತೆ. ತದನಂತರದಲ್ಲಿ ಆಫ್ರಿಕಾ ಖಂಡ ಸಿಗುತ್ತೆ ನಿಮಗೆ. ಆಫ್ರಿಕಾ ಖಂಡದ ಮೇಲೆ ಯಾವ ದೇಶಗಳ ಮೇಲೆ ಇದು ಸಂಭಾಜಕ ವೃತ್ತ ಹಾದು ಹೋಗಿದೆ ಅಂದರೆ, ಫಸ್ಟ್ ಕಂಟ್ರಿ ಗ್ಯಾಬಾನ್ ಅಂತ ಹೇಳ್ತೀವಿ, ತದನಂತರದಲ್ಲಿ ಕಾಂಗೋ ಹೇಳ್ತೀವಿ, ಕಾಂಗೋ ಆದಮೇಲೆ ಡೆಮೋಕ್ರಾಟಿಕ್ ಕಾಂಗೋ ಅಂತ ಬರುತ್ತೆ, ಡೆಮೋಕ್ರಾಟಿಕ್ ಕಾಂಗೋ ಆದಮೇಲೆ ಉಗಾಂಡ, ಉಗಾಂಡ ಆದಮೇಲೆ ಕಿನ್ಯಾ, ಕಿನ್ಯಾ ಆದಮೇಲೆ ಸೋಮಾಲಿಯಾ. ಈ ಆಫ್ರಿಕಾ ಖಂಡವನ್ನು ದಾಟಾದ ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಂದರೆ ಇಂಡಿಯನ್ ಓಷನ್ ಬರುತ್ತೆ, ಹಿಂದೂ ಮಹಾಸಾಗರ ಬರುತ್ತೆ. ಈ ಹಿಂದೂ ಮಹಾಸಾಗರದ ಆದಮೇಲೆ ಹಿಂದೂ ಮಹಾಸಾಗರದಲ್ಲೇ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ದೇಶ ಯಾವುದಪ್ಪ ಅಂತಂದ್ರೆ ಅದು ಮಾಲ್ಡೀವ್ಸ್ ಬರುತ್ತೆ. ಮಾಲ್ಡೀವ್ಸ್ ಆದಮೇಲೆ ಇಂಡೋನೇಷ್ಯಾ, ಇಂಡೋನೇಷ್ಯಾ ಆದಮೇಲೆ ಕಿಬೀತು ಅಂತ ಹೇಳ್ತೀವಿ. ಅಲ್ಲಿಗೆ ನಿಮಗೇನು ಗೊತ್ತಿರಬೇಕು ಅಂದರೆ ಸಮಭಾಜಕ ವೃತ್ತವು ಮೂರು ಖಂಡಗಳ ಮೇಲೆ ಹಾದೋಗುತ್ತೆ. ಯಾವ್ಯಾವ ಮೂರು ಖಂಡಗಳು? ಸೌತ್ ಅಮೆರಿಕಾ ಖಂಡ ಮೇಲೆ ಹಾದೋಗುತ್ತೆ, ಅದಲ್ಲದೆ ಆಫ್ರಿಕಾ ಖಂಡ ಮೇಲೆ ಹಾದೋಗುತ್ತೆ, ಮತ್ತು ಏಷ್ಯಾ ಖಂಡದ ಮೇಲೆ ಹಾದೋಗುತ್ತೆ. ಇನ್ನು ಯಾವ್ಯಾವ ಸಮುದ್ರ ಮುಖಾಂತರ ಹಾದೋಗುತ್ತೆ ಅಂತ ಪ್ರಶ್ನೆ ಬಂದಾಗ ನೋಡ್ರಿ, ಇಲ್ಲಿ ಪೆಸಿಫಿಕ್ ಸಮುದ್ರ ಮುಖಾಂತರ ಹಾದೋಗುತ್ತೆ, ಅಟ್ಲಾಂಟಿಕ್ ಸಮುದ್ರ ಮುಖಾಂತರ ಹಾದೋಗುತ್ತೆ, ಮತ್ತು ಇಂಡಿಯನ್ ಓಷನ್ ಅಂದರೆ ದಕ್ಷಿಣ ಹಿಂದೂ ಮಹಾಸಮುದ್ರದ ಮುಖಾಂತರ ಹಾದು ಹೋಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು. ಇವೆಲ್ಲ ದೇಶಗಳನ್ನು ಹೇಗೂ ಸಹ ನೆನಪಿಟ್ಕೊಳ್ಳೋದು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಪ್ರಶ್ನೆ ಕಾಣ್ತಿದ್ರೆ ನಾನು ಅದನ್ನು ಈಸಿ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಸಿಂಪಲ್ ಸಿಂಪಲ್ ಆಗಿ ನನ್ನ ಒಂದು ಲ್ಯಾಕ್ಟಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ, ಇದನ್ನು ಟ್ರಿಕ್ಸ್ ಅಂತಲೇ ತಿಳ್ಕೊಳ್ರಿ ನೀವು, ಅದು ನೀವು ತಲೆಯಲ್ಲಿ ಇಟ್ಕೋಬೇಕು. ನೋಡ್ರಿ ಯಾವ ಥರ ಟ್ರಿಕ್ಸು, ಬಿ ಈಸ್ ಈಕ್ವಲ್ ಟು ಬಿ ಅಂದರೆ ಬಿ ಅಂದರೆ ಬಿನೇ ತಾನೇ, ಬಿ ಈಸ್ ಈಕ್ವಲ್ ಟು ಬಿ, ಅಲ್ಫಾಬೆಟ್ ಬಿ ಈಸ್ ಈಕ್ವಲ್ ಟು ಬಿನೇ ಆಗಿರುತ್ತೆ. ಇದು ಫಸ್ಟ್ ಒಂದು ಬಿ ಈಸ್ ಈಕ್ವಲ್ ಟು ಬಿ ಅಂದರೆ ನೋಡ್ರಿ, ಬಿ ಅಂದರೆ ಮೊದಲು ಭೂಗೋಟ, ಭೂಗೋಟ ಆದಮೇಲೆ ಇಕ್ವೆಡಾರು, ಇಕ್ವೆಡಾರು ಆದಮೇಲೆ ಬ್ರಾಜಿಲ್ ಅಂತ ಹೇಳಬೇಕು. ಬಿ ಈಸ್ ಈಕ್ವಲ್ ಟು ಬಿ. ಅಲ್ಲಿಗೆ ಈ ಸೌತ್ ಅಮೇರಿಕಾ ಮೇಲೆ ಹಾದು ಹೋಗಿರ್ತಕ್ಕಂಥ ಮೂರು ದೇಶಗಳು ಮುಗಿದಾಯಿತು, ಇದು ಕ್ಲಿಯರ್ ಆಯಿತು. ಇನ್ನು ಆಫ್ರಿಕಾದ ಮೇಲೆ ಯಾವ ದೇಶದ ಮೇಲೆ ಹಾದು ಹೋಗುತ್ತಂದ್ರೆ ಹೇಗೆ ನೆನಪಿಟ್ಟು ನೆನಪಿಟ್ಟಿರಬೇಕು, ಜಿ ಸಿ ಡಿ ಈಕ್ವಲ್ ಟು ದಿ ಯು ಕೆ ಎಸ್ ಅಂತ ಅರ್ಥ. ಇದರ ಅರ್ಥ ಜಿ ಸಿ ಡಿ ಅಂದರೆ ಏನು ನೋಡ್ರಿ, ನಾವು ಗಣಿತದಲ್ಲಿ ಓದೀವಿ, ಜಿ ಸಿ ಡಿ ಅಂದ್ರೆ ಗ್ರೇಟೆಸ್ಟ್ ಗ್ರೇಟೆಸ್ಟ್ ಕಾಮನ್ ಕಾಮನ್ ಡಿವೈಸರ್ ಅಂತ ಹೇಳ್ತೀವಿ. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಅರ್ಥ. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಿ. ಮಹತ್ತಮ ಸಾಮಾನ್ಯ ಅಪವರ್ತನ ಫಾರ್ ಎಕ್ಸಾಂಪಲ್ ನೋಡಿರಲಿ, ಆರು ಮತ್ತು ಈಗ ನಾವು ಏನಾದರೂ ಮೂರನ್ನು ತೆಗೆದುಕೊಂಡಾಗ ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಕೇಳಿದಾಗ ಏನು ಹೇಳ್ತೀರಿ ನೀವು, ಮೂರು ಅಂತ ಹೇಳ್ತೀರಿ. ಈ ಮೂರು ಏನಾಗುತ್ತೆ, ಎರಡು ಸಂಖ್ಯೆಗಳನ್ನು ಡಿವೈಡ್ ಮಾಡುತ್ತೆ. ಅದೇ ಥರ ಈ ಕಾನ್ಸೆಪ್ಟ್ ನಾವು ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ, ನಾವು ಹಿಸ್ಟಾರಿಕಲಿ ಏನಾದರೂ ಅಂದರೆ ಒಂದು ಐತಿಹಾಸಿಕವಾಗಿ ನೋಡಿದಾಗ ಜಿ ಸಿ ಡಿ ಈಕ್ವಲ್ ಟು ಯು ಕೆ ಎಸ್ ಅಂತ ಅರ್ಥ. ಯು ಕೆ ಎಸ್ ಅಂದ್ರೆ ಏನ್ರಿ, ಯು ಕೆ ಎಸ್ ಅಂದ್ರೆ ಏನ್ರಿ, ಇಂಗ್ಲೆಂಡ್ದವರು. ಇಂಗ್ಲೆಂಡ್ದವ್ರು ಏನ್ ಮಾಡಿದ್ರು, ಡಿವೈಡ್ ಮಾಡಿದ್ರು, ಇಡೀ ದೇಶ ಇಡೀ ಜಗತ್ತನ್ನು ಡಿವೈಡ್ ಮಾಡಿದ್ರಲ್ಲ, ಆ ಥರ ನೆನಪಿಟ್ಕೋಬೇಕು ನೋಡ್ರಿ. ಜಿ ಸಿ ಡಿ, ಜಿ ಅಂದ್ರೆ ಏನ್ ಹೇಳ್ತೀವಿ ಇಲ್ಲಿ, ಗ್ಯಾಬಾನ್. ಸಿ ಅಂದ್ರೆ ಕಾಂಗೋ. ಡಿ ಅಂದ್ರೆ ಡೆಮೋಕ್ರೆಟಿಕ್ ಕಾಂಗೋ.
ಯು ಅಂದ್ರೆ ಉಗಾಂಡ, ಕೆ ಅಂದ್ರೆ ಕಿನ್ಯಾ, ಎಸ್ ಅಂದ್ರೆ ಸೋಮಾಲಯ ಅಂತ ಅರ್ಥ. ಅದೇ ತರನಾಗಿ ಇನ್ನ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ಹ್ಯಾಂಗ ನೆನಪಿಟ್ಕೊಳ್ಳೋದು ಅಂತ ಪ್ರಶ್ನೆ ಬಂದಾಗ ನೋಡ್ರಿ, ಎಮ್ ಐ ಈಸ್ ಈಕ್ವಲ್ ಟು ಕೆ ಅಂತ ಅರ್ಥ. ಎಮ್ ಐ ಈಸ್ ಈಕ್ವಲ್ ಟು ಕೆ ಅಂದ್ರೆ ಏನ್ರಿ, ಮಿನಿಸ್ಟರ್ಸ್. ಎಮ್ ಐ ಅಂದ್ರೆ ಮಿನಿಸ್ಟರ್, ಮಿನಿಸ್ಟರ್ ಎದಕ್ಕೆ ಈಕ್ವಲ್ ಇದ್ದಾಗ, ಕಿಂಗ್ ಈಕ್ವಲ್ ಇದ್ದಾಗ. ಅಂದ್ರೆ ಎಮ್ ಐ ಈಸ್ ಈಕ್ವಲ್ ಟು ಕೆ ತಲ್ಲಿಗೆ. ಹಾಗಾದ್ರೆ ಎಮ್ ಅಂದ್ರೆ ಏನು, ಎಂ ಅಂದ್ರೆ ಮಾಲ್ಡೀವ್ಸ್. ಐ ಅಂದ್ರೆ ಏನು, ಇಂಡೋನೇಷ್ಯಾ. ಕೆ ಅಂದ್ರೆ ಏನು, ಕಿಬಿತು ಅಂತ ನಿಮ್ ತಲೆಯಲ್ಲಿ ಇರಬೇಕು ಗೆಳೆಯರೆ. ಇಷ್ಟು ಅಂದ್ರೆ ನಿಮಗೆ ಒಂದು ಎಕ್ಸಾಮ್ ಅಲ್ಲಿ ಬೇಗ ನೆನಪಾಗಬೇಕು ಅಂದ್ರೆ, ಬಹಳ ದಿವಸವರೆಗೆ ನೆನಪಿರ್ಬೇಕಂದ್ರ ಈ ತರ ನಿಮ್ದೇ ನಿಮೋನಿಕ್ಸ್ ಅನ್ನ ಮಾಡ್ಕೊಳ್ಳಿ. ಇದು ನಾನು ನಿಮೋನಿಕ್ಸ್ ನಾನು ಹೇಗೆ ಕಲ್ತಿದ್ದೀನಿ ಅನ್ನೋದನ್ನ ಮಾಡಿದ್ದೀನಿ. ಆಯ್ತು ಗೆಳೆಯರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಬೆಲ್ ಐಕನ್ ಅನ್ನ ಒತ್ತದನ್ನ ಮರೆಯಬೇಡಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಮಾಡೋದನ್ನು ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಬಾಯ್ ಬಾಯ್.